ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಆದರೆ ಅವನ ಮನಸ್ಸಿಗೆ ಏನನ್ನಿಸ್ತೋ ಏನೋ. ಅಣ್ಣ, ನನ್ನ ಅಕ್ಕನ ಪರಿಸ್ಥಿತಿ ನೋಡು, ಕೈ ಮುಗಿತೀನಿ, ಆಸ್ಪತ್ರೆ ಕರ್ಕೊಂಡೋಗು ಎಂದು ದೈನ್ಯತೆಯಿಂದ ಕೈ ಮುಗಿದರು. ಯಾವುದೋ ನೆಪ ಒಡ್ಡಿ ಅವರನ್ನು ಅಲ್ಲಿಯೇ ಬಿಟ್ಟು ವಾಹನ ಚಲಾಯಿಸಿಯೇ ಬಿಟ್ಟ. ಆತನ ವಾಹನದ ಹಿಂದೆ ಒಂದು ಮಾರ್ಮಿಕವಾದ ಮಾತು, ಗರ್ಭಿಣಿಯರಿಗೆ ಉಚಿತ ಪ್ರಯಾಣ, ಇದು ಯಾವ ನೆಪಕ್ಕೆ? ಹೀಗೆ ದಾರಿ ಕಾಯ್ತಿರ್ಬೇಕಾದ್ರೆ ದೂರದಿಂದಲೇ ಒಂದು ಕಾರ್ ಬರೋದನ್ನ ಕಂಡು, ಅಣ್ಣ ಗಾಡಿ ನಿಲ್ಸಿ, ಗಾಡಿ ನಿಲ್ಸಿ ಅಣ್ಣ ಅನ್ನು ಸೂಚನೆ ನೀಡುತ್ತಿದ್ದಂತೆ ಕಾರಿನಿಂದಿಳಿದ ಆ ವ್ಯಕ್ತಿ ಆತುರಾತುರದಿಂದ ಭೀತಿಯಿಂದ ಆಕೆಯ ಬಳಿ ನಡೆದೇ ಬಿಟ್ಟ. ಸ್ವಲ್ಪ ಹೊತ್ತು ನಿಂತು ವಿಚಾರಿಸಿದ. ದೈನ್ಯದಿಂದಲೇ ಆತ ಒಪ್ಪಿಕೊಂಡನಾದರೂ ತಡೆದಿದ್ದು ಹೆಣ್ಣೆಂಬ ಮಾಯೆ. ಒಂದು ಕಡೆ ಆತನ ಅಸಹಾಯಕತೆ, ಇನ್ನೊಂದು ಕಡೆ ಆತ ಇಷ್ಟಪಟ್ಟವಳ ತಾಕೀತಿನ ಮಾತುಗಳು. ಕೊನೆಗೂ ಆಕೆಯ ಮಾತುಗಳೇ ಆಗಿದ್ದವು, ನಾನು ಅವಳು ನೀವೇ ತೀರ್ಮಾನ ಮಾಡಿ ಎನ್ನುವ ಮಾತಿಗೆ ಶರಣಾಗಿಯೇ ಬಿಟ್ಟ. ಆತನಿಗೆ ಏನೂ ಮಾಡಲಾಗದ ಪರಿಸ್ಥಿತಿಗೆ ಅವಳೆಷ್ಟು ಕಾಡಿ ಬೇಡಿದರೂ ತನ್ನ ಪ್ರೇಯಸಿಯ ಸೌಂದರ್ಯದ ಮಾಯೆ ಇವಳ ನೋವಿಗೆ ಬೆಲೆ ಕೊಡದೆ ತನ್ನ ಕಾರಿನ ಹಿಂದಿರುವ ತಾಯಿಯೇ ದೇವರು ಎನ್ನುವ ಮಾತನ್ನು ಮರೆತು ಆತ ಮುಂದುವರಿದೇ ಬಿಟ್ಟ. ಅದ್ಯಾವುದು ಶುಭಗಳಿಗೆ ಮೋಜು ಮಸ್ತಿ ಇವನ್ನೆಲ್ಲ ರೂಢಿಗತ ಮಾಡಿರೋ ಯುವಕರ ಒಂದು ಗುಂಪು ರಜಾಗಳಿಗೆಯ ಮಜಾ ಕಳೆಯೋಕಂತ ಆ ದಾರಿಯಿಂದಾಗಿ ಬರ್ತಾ ಇದ್ರು. ಪ್ರತಿ ಗಳಿಗೆಗೂ ಕಾಡ್ತಾ ಇದ್ದ ನೋವಿಗೆ ಔಷಧಿ ಹಚ್ಚಿದಂಗಾಯ್ತು ಆಕೆಗೆ. ವಾಹನ ನಿಲ್ಲಿಸಿ ಅನ್ನೋ ಸೂಚನೆ ಕೊಟ್ಟ ಕೂಡ್ಲೆ ವಾಹನ ನಿಲ್ಲಿಸಿ ಓಡೋಡ್ತಾ ಬಂದು ಸಂಕಟದ ಅರಿವಾದ ಕೂಡ್ಲೆ ಅವರಲ್ಲೊಬ್ಬ ಹಾಸ್ಪಿಟಲ್ಗೆ ಫೋನ್ ಮಾಡಿನೂ ಆಗಿತ್ತು. ತಮ್ಮೆಲ್ಲ ಖುಷಿಯ ಕ್ಷಣಗಳಿಗೆ ಒಂದು ಸ್ವಲ್ಪ ಹೊತ್ತು ವಿರಾಮ ನೀಡಿದ್ರು. ಆಕೆಯ ನೋವಿಗೆ ಸಮಾಧಾನ ನೀಡುತ್ತಿದ್ದಂತೆ ವೈದ್ಯರ ಸೂಚನೆ ಸಿಕ್ಕಿಯೂ ಆಗಿತ್ತು. ತುಂಬು ಗರ್ಭಿಣಿಯನ್ನು ವಾಹನದಲ್ಲಿ ಕೂಡಿಸಿ ಅವರದ್ದೇ ನೋವೇನೋ ಅನ್ನೋ ಹಾಗೆ ಧಾವಂತದಲ್ಲಿ ಆಸ್ಪತ್ರೆಯ ದಾರಿಯತ್ತ ಮುಖ ಮಾಡಿದ್ರು. ಕಾರಿನಿಂದ ಓಡೋಡಿ ಬಂದವರೇ ಡಾಕ್ಟರ್ಗೆ ಪರಿಸ್ಥಿತಿಯ ಬಗ್ಗೆ ಸ್ಥೂಲವಾದ ವಿವರ ತಿಳಿಸಿ ಆಕೆಯನ್ನ ಹೆರಿಗೆ ಕೊಠಡಿ ತನಕ ಕೊಂಡೊಯ್ದಿದ್ದು ಆಯಿತು. ಡಾಕ್ಟರ್ ಹೆರಿಗೆ ಮಾಡಿಸೋ ಕಾರ್ಯದಲ್ಲಿ ಮಗ್ನರಾದ್ರು. ಹೊರಗಡೆ ಯುವಕರಲ್ಲಿ ಭಯದ ನೆರಳು, ಒಳಗಡೆ ತುಂಬು ಗರ್ಭಿಣಿ ತನ್ನ ಮಗುವಿಗೆ ಜನ್ಮ ಕೊಡೋಕೆ ನೋವಿನಿಂದ ಬಳಲ್ತಾ ತನ್ನ ಶಕ್ತಿಯನ್ನೆಲ್ಲ ಒಂದಾಗಿಸಿದ್ದಾಳೆ. ಒಮ್ಮೆಲೆ ಒಳಗಿನಿಂದ ಜೋರಾದ ಚೀರಾಟದೊಂದಿಗೆ ಯುವಕರ ಮುಖದಲ್ಲಿ ಖುಷಿಯೋ ಖುಷಿ. ಹೀಗೆ ಶುಭವಾರ್ತೆಯನ್ನ ತಿಳಿಸೋಕೆ ವೈದ್ಯರು ಹೊರಗಡೆ ಬರ್ತಿರ್ಬೇಕಾದ್ರೆ ಆ ಹುಡುಗರು ಹೊರಟೇ ಬಿಟ್ರು. ಅಪರಿಚಿತರ ನೋವಿಗೆ ಧ್ವನಿಯಾಗೋ ಇಂಥ ಒಳ್ಳೆ ಯುವಕರ ಗಾಡಿ ಹಿಂದೆ ಬರ್ದಿತ್ತು ಬ್ಯಾಡ್ ಬಾಯ್ಸ್. ಯಾಕೆ ಅವರು ಹೋದ ದಾರಿಯಲ್ಲಿ ಆಲೋಚಿಸ್ತಾ ಹೋಗೋಣ, ಉತ್ತರ ಸಿಗ್ಬೋದು.
ಆದರೆ ಅವನ ಮನಸ್ಸಿಗೆ ಏನನ್ನಿಸ್ತೋ ಏನೋ. ಅಣ್ಣ, ನನ್ನ ಅಕ್ಕನ ಪರಿಸ್ಥಿತಿ ನೋಡು, ಕೈ ಮುಗಿತೀನಿ, ಆಸ್ಪತ್ರೆ ಕರ್ಕೊಂಡೋಗು ಎಂದು ದೈನ್ಯತೆಯಿಂದ ಕೈ ಮುಗಿದರು. ಯಾವುದೋ ನೆಪ ಒಡ್ಡಿ ಅವರನ್ನು ಅಲ್ಲಿಯೇ ಬಿಟ್ಟು ವಾಹನ ಚಲಾಯಿಸಿಯೇ ಬಿಟ್ಟ. ಆತನ ವಾಹನದ ಹಿಂದೆ ಒಂದು ಮಾರ್ಮಿಕವಾದ ಮಾತು, ಗರ್ಭಿಣಿಯರಿಗೆ ಉಚಿತ ಪ್ರಯಾಣ, ಇದು ಯಾವ ನೆಪಕ್ಕೆ? ಹೀಗೆ ದಾರಿ ಕಾಯ್ತಿರ್ಬೇಕಾದ್ರೆ ದೂರದಿಂದಲೇ ಒಂದು ಕಾರ್ ಬರೋದನ್ನ ಕಂಡು, ಅಣ್ಣ ಗಾಡಿ ನಿಲ್ಸಿ, ಗಾಡಿ ನಿಲ್ಸಿ ಅಣ್ಣ ಅನ್ನು ಸೂಚನೆ ನೀಡುತ್ತಿದ್ದಂತೆ ಕಾರಿನಿಂದಿಳಿದ ಆ ವ್ಯಕ್ತಿ ಆತುರಾತುರದಿಂದ ಭೀತಿಯಿಂದ ಆಕೆಯ ಬಳಿ ನಡೆದೇ ಬಿಟ್ಟ. ಸ್ವಲ್ಪ ಹೊತ್ತು ನಿಂತು ವಿಚಾರಿಸಿದ. ದೈನ್ಯದಿಂದಲೇ ಆತ ಒಪ್ಪಿಕೊಂಡನಾದರೂ ತಡೆದಿದ್ದು ಹೆಣ್ಣೆಂಬ ಮಾಯೆ. ಒಂದು ಕಡೆ ಆತನ ಅಸಹಾಯಕತೆ, ಇನ್ನೊಂದು ಕಡೆ ಆತ ಇಷ್ಟಪಟ್ಟವಳ ತಾಕೀತಿನ ಮಾತುಗಳು. ಕೊನೆಗೂ ಆಕೆಯ ಮಾತುಗಳೇ ಹಾಗಿದ್ದವು, ನಾನು ಅವಳು ನೀವೇ ತೀರ್ಮಾನ ಮಾಡಿ ಎನ್ನುವ ಮಾತಿಗೆ ಶರಣಾಗಿಯೇ ಬಿಟ್ಟ. ಆತನಿಗೆ ಏನೂ ಮಾಡಲಾಗದ ಪರಿಸ್ಥಿತಿಗೆ ಅವಳೆಷ್ಟು ಕಾಡಿ ಬೇಡಿದರೂ ತನ್ನ ಪ್ರೇಯಸಿಯ ಸೌಂದರ್ಯದ ಮಾಯೆ ಇವಳ ನೋವಿಗೆ ಬೆಲೆ ಕೊಡದೆ ತನ್ನ ಕಾರಿನ ಹಿಂದಿರುವ ತಾಯಿಯೇ ದೇವರು ಎನ್ನುವ ಮಾತನ್ನು ಮರೆತು ಆತ ಮುಂದುವರಿದೇ ಬಿಟ್ಟ. ಅದ್ಯಾವುದೋ ಶುಭಗಳಿಗೆ ಮೋಜು ಮಸ್ತಿ ಇವನ್ನೆಲ್ಲ ರೂಢಿಗತ ಮಾಡಿರೋ ಯುವಕರ ಒಂದು ಗುಂಪು ರಜಾ ಗಳಿಗೆಯ ಮಜಾ ಕಳೆಯೋಕಂತ ಆ ದಾರಿಯಿಂದಾಗಿ ಬರ್ತಾ ಇದ್ರು. ಪ್ರತಿ ಗಳಿಗೆಗೂ ಕಾಡ್ತಾ ಇದ್ದ ನೋವಿಗೆ ಔಷಧಿ ಹಚ್ಚಿದಂಗಾಯ್ತು ಆಕೆಗೆ. ವಾಹನ ನಿಲ್ಲಿಸಿ ಅನ್ನೋ ಸೂಚನೆ ಕೊಟ್ಟ ಕೂಡ್ಲೇ ವಾಹನ ನಿಲ್ಲಿಸಿ ಓಡೋಡ್ತಾ ಬಂದು ಸಂಕಟದ ಅರಿವಾದ ಕೂಡ್ಲೇ ಅವರಲ್ಲೊಬ್ಬ ಹಾಸ್ಪಿಟಲ್ಗೆ ಫೋನ್ ಮಾಡಿನೂ ಆಗಿತ್ತು. ತಮ್ಮೆಲ್ಲ ಖುಷಿಯ ಕ್ಷಣಗಳಿಗೆ ಒಂದು ಸ್ವಲ್ಪ ಹೊತ್ತು ವಿರಾಮ ನೀಡಿದ್ರು. ಆಕೆಯ ನೋವಿಗೆ ಸಮಾಧಾನ ನೀಡುತ್ತಿದ್ದಂತೆ ವೈದ್ಯರ ಸೂಚನೆ ಸಿಕ್ಕಿಯೂ ಆಗಿತ್ತು. ತುಂಬು ಗರ್ಭಿಣಿಯನ್ನು ವಾಹನದಲ್ಲಿ ಕೂಡಿಸಿ ಅವರದ್ದೇ ನೋವೇನೋ ಅನ್ನೋ ಹಾಗೆ ಧಾವಂತದಲ್ಲಿ ಆಸ್ಪತ್ರೆಯ ದಾರಿಯತ್ತ ಮುಖ ಮಾಡಿದ್ರು. ಕಾರಿನಿಂದ ಓಡೋಡಿ ಬಂದವರೇ ಡಾಕ್ಟರ್ಗೆ ಪರಿಸ್ಥಿತಿಯ ಬಗ್ಗೆ ಸ್ಥೂಲವಾದ ವಿವರ ತಿಳಿಸಿ ಆಕೆಯನ್ನು ಹೆರಿಗೆ ಕೊಠಡಿ ತನಕ ಕೊಂಡೊಯ್ದಿದ್ದು ಆಯಿತು. ಡಾಕ್ಟರ್ ಹೆರಿಗೆ ಮಾಡಿಸೋ ಕಾರ್ಯದಲ್ಲಿ ಮಗ್ನರಾದ್ರು. ಹೊರಗಡೆ ಯುವಕರಲ್ಲಿ ಭಯದ ನೆರಳು, ಒಳಗಡೆ ತುಂಬು ಗರ್ಭಿಣಿ ತನ್ನ ಮಗುವಿಗೆ ಜನ್ಮ ಕೊಡೋಕೆ ನೋವಿನಿಂದ ಬಳಲ್ತಾ ತನ್ನ ಶಕ್ತಿಯನ್ನೆಲ್ಲ ಒಂದಾಗಿಸಿದ್ದಾಳೆ. ಒಮ್ಮೆಲೆ ಒಳಗಿನಿಂದ ಜೋರಾದ ಚೀರಾಟದೊಂದಿಗೆ ಯುವಕರ ಮುಖದಲ್ಲಿ ಖುಷಿಯೋ ಖುಷಿ. ಹೀಗೆ ಶುಭವಾರ್ತೆಯನ್ನ ತಿಳಿಸೋಕೆ ವೈದ್ಯರು ಹೊರಗಡೆ ಬರ್ತಿರ್ಬೇಕಾದ್ರೆ ಆ ಹುಡುಗರು ಹೊರಟೇ ಬಿಟ್ರು. ಅಪರಿಚಿತರ ನೋವಿಗೆ ಧ್ವನಿಯಾಗೋ ಇಂಥ ಒಳ್ಳೆ ಯುವಕರ ಗಾಡಿ ಹಿಂದೆ ಬರ್ದಿತ್ತು ಬ್ಯಾಡ್ ಬಾಯ್ಸ್. ಯಾಕೆ ಅವರು ಹೋದ ದಾರಿಯಲ್ಲಿ ಆಲೋಚಿಸ್ತಾ ಹೋಗೋಣ, ಉತ್ತರ ಸಿಗ್ಬೋದು. ಆದರೆ ಅವನ ಮನಸ್ಸಿಗೆ ಏನನ್ನಿಸ್ತೋ ಏನೋ. ಅಣ್ಣ, ನನ್ನ ಅಕ್ಕನ ಪರಿಸ್ಥಿತಿ ನೋಡು, ಕೈ ಮುಗಿತೀನಿ, ಆಸ್ಪತ್ರೆ ಕರ್ಕೊಂಡೋಗು
ಎಂದು ದೈನ್ಯತೆಯಿಂದ ಕೈಮುಗಿದರು. ಯಾವುದೋ ನೆಪವೊಡ್ಡಿ ಅವರನ್ನು ಅಲ್ಲಿಯೇ ಬಿಟ್ಟು ವಾಹನ ಚಲಾಯಿಸಿಯೇ ಬಿಟ್ಟ. ಆತನ ವಾಹನದ ಹಿಂದೆ ಒಂದು ಮಾರ್ಮಿಕವಾದ ಮಾತು, ಗರ್ಭಿಣಿಯರಿಗೆ ಉಚಿತ ಪ್ರಯಾಣ, ಇದು ಯಾವ ನೆಪಕ್ಕೆ? ಹೀಗೆ ದಾರಿ ಕಾಯ್ತಿರ್ಬೇಕಾದ್ರೆ ದೂರದಿಂದಲೇ ಒಂದು ಕಾರ್ ಬರೋದನ್ನ ಕಂಡು, ಅಣ್ಣ ಗಾಡಿ ನಿಲ್ಸಿ, ಗಾಡಿ ನಿಲ್ಸಿ ಅಣ್ಣ ಅನ್ನೋ ಸೂಚನೆ ನೀಡುತ್ತಿದ್ದಂತೆ ಕಾರಿನಿಂದಿಳಿದ ಆ ವ್ಯಕ್ತಿ ಆತುರಾತುರದಿಂದ ಭೀತಿಯಿಂದ ಆಕೆಯ ಬಳಿ ನಡೆದೇ ಬಿಟ್ಟ. ಸ್ವಲ್ಪ ಹೊತ್ತು ನಿಂತು ವಿಚಾರಿಸಿದ. ದೈನ್ಯದಿಂದಲೇ ಆತ ಒಪ್ಪಿಕೊಂಡನಾದರೂ ತಡೆದಿದ್ದು ಹೆಣ್ಣೆಂಬ ಮಾಯೆ. ಒಂದು ಕಡೆ ಆತನ ಅಸಹಾಯಕತೆ, ಇನ್ನೊಂದು ಕಡೆ ಆತ ಇಷ್ಟಪಟ್ಟವಳ ತಾಕೀತಿನ ಮಾತುಗಳು. ಕೊನೆಗೂ ಆಕೆಯ ಮಾತುಗಳೇ ಹಾಗಿದ್ದವು, ನಾನು ಅವಳು ನೀವೇ ತೀರ್ಮಾನ ಮಾಡಿ ಎನ್ನುವ ಮಾತಿಗೆ ಶರಣಾಗಿಯೇ ಬಿಟ್ಟ. ಆತನಿಗೆ ಏನೂ ಮಾಡಲಾಗದ ಪರಿಸ್ಥಿತಿಗೆ ಅವಳೆಷ್ಟು ಕಾಡಿ ಬೇಡಿದರೂ ತನ್ನ ಪ್ರೇಯಸಿಯ ಸೌಂದರ್ಯದ ಮಾಯೆ ಇವಳ ನೋವಿಗೆ ಬೆಲೆ ಕೊಡದೆ ತನ್ನ ಕಾರಿನ ಹಿಂದಿರುವ ತಾಯಿಯೇ ದೇವರು ಎನ್ನುವ ಮಾತನ್ನು ಮರೆತು ಆತ ಮುಂದುವರಿದೇ ಬಿಟ್ಟ. ಅದ್ಯಾವುದು ಶುಭಗಳಿಗೆ ಮೋಜು ಮಸ್ತಿ ಇವನ್ನೆಲ್ಲ ರೂಢಿಗತ ಮಾಡಿರೋ ಯುವಕರ ಒಂದು ಗುಂಪು ರಜಾ ಗಳಿಗೆಯ ಮಜಾ ಕಳೆಯೋಕಂತ ಆ ದಾರಿಯಿಂದಾಗಿ ಬರ್ತಾ ಇದ್ರು. ಪ್ರತಿ ಗಳಿಗೆಗೂ ಕಾಡ್ತಾ ಇದ್ದ ನೋವಿಗೆ ಔಷಧಿ ಹಚ್ಚಿದಂಗಾಯ್ತು ಆಕೆಗೆ. ವಾಹನ ನಿಲ್ಲಿಸಿ ಅನ್ನೋ ಸೂಚನೆ ಕೊಟ್ಟ ಕೂಡ್ಲೇ ವಾಹನ ನಿಲ್ಲಿಸಿ ಓಡೋಡ್ತಾ ಬಂದು ಸಂಕಟದ ಅರಿವಾದ ಕೂಡ್ಲೇ ಅವರಲ್ಲೊಬ್ಬ ಹಾಸ್ಪಿಟಲ್ಗೆ ಫೋನ್ ಮಾಡಿನೂ ಆಗಿತ್ತು. ತಮ್ಮೆಲ್ಲ ಖುಷಿಯ ಕ್ಷಣಗಳಿಗೆ ಒಂದು ಸ್ವಲ್ಪ ಹೊತ್ತು ವಿರಾಮ ನೀಡಿದ್ರು. ಆಕೆಯ ನೋವಿಗೆ ಸಮಾಧಾನ ನೀಡುತ್ತಿದ್ದಂತೆ ವೈದ್ಯರ ಸೂಚನೆ ಸಿಕ್ಕಿಯೂ ಆಗಿತ್ತು. ತುಂಬು ಗರ್ಭಿಣಿಯನ್ನು ವಾಹನದಲ್ಲಿ ಕೂರಿಸಿ ಅವರದ್ದೇ ನೋವೇನೋ ಅನ್ನೋ ಹಾಗೆ ಧಾವಂತದಲ್ಲಿ ಆಸ್ಪತ್ರೆಯ ದಾರಿಯತ್ತ ಮುಖ ಮಾಡಿದ್ರು. ಕಾರಿನಿಂದ ಓಡೋಡಿ ಬಂದವರೇ ಡಾಕ್ಟರ್ಗೆ ಪರಿಸ್ಥಿತಿಯ ಬಗ್ಗೆ ಸ್ಥೂಲವಾದ ವಿವರ ತಿಳಿಸಿ ಆಕೆಯನ್ನ ಹೆರಿಗೆ ಕೊಠಡಿ ತನಕ ಕೊಂಡೊಯ್ದಿದ್ದು ಆಯಿತು. ಡಾಕ್ಟರ್ ಹೆರಿಗೆ ಮಾಡಿಸೋ ಕಾರ್ಯದಲ್ಲಿ ಮಗ್ನರಾದ್ರು. ಹೊರಗಡೆ ಯುವಕರಲ್ಲಿ ಭಯದ ನೆರಳು, ಒಳಗಡೆ ತುಂಬು ಗರ್ಭಿಣಿ ತನ್ನ ಮಗುವಿಗೆ ಜನ್ಮ ಕೊಡೋಕೆ ನೋವಿನಿಂದ ಬಳಲ್ತಾ ತನ್ನ ಶಕ್ತಿಯನ್ನೆಲ್ಲ ಒಂದಾಗಿಸಿದ್ದಾಳೆ. ಒಮ್ಮೆಲೆ ಒಳಗಿನಿಂದ ಜೋರಾದ ಚೀರಾಟದೊಂದಿಗೆ ಯುವಕರ ಮುಖದಲ್ಲಿ ಖುಷಿಯೋ ಖುಷಿ. ಹೀಗೆ ಶುಭವಾರ್ತೆಯನ್ನ ತಿಳಿಸೋಕೆ ವೈದ್ಯರು ಹೊರಗಡೆ ಬರ್ತಿರ್ಬೇಕಾದ್ರೆ ಆ ಹುಡುಗರು ಹೊರಟೇ ಬಿಟ್ರು. ಅಪರಿಚಿತರ ನೋವಿಗೆ ಧ್ವನಿಯಾಗೋ ಇಂಥ ಒಳ್ಳೆ ಯುವಕರ ಗಾಡಿ ಹಿಂದೆ ಬರ್ದಿತ್ತು ಬ್ಯಾಡ್ ಬಾಯ್ಸ್. ಯಾಕೆ ಅವರು ಹೋದ ದಾರಿಯೇ ಆಲೋಚಿಸ್ತಾ ಹೋಗೋಣ, ಉತ್ತರ ಸಿಗ್ಬೋದು. ಆದರೆ ಅವನ ಮನಸ್ಸಿಗೆ ಏನನ್ನಿಸ್ತೋ ಏನೋ, ಅಣ್ಣ ನನ್ನ ಅಕ್ಕನ ಪರಿಸ್ಥಿತಿ ನೋಡು, ಕೈ ಮುಗಿತೀನಿ, ಆಸ್ಪತ್ರೆ ಕರ್ಕೊಂಡೋಗು ಎಂದು ದೈನ್ಯತೆಯಿಂದ ಕೈ ಮುಗಿದರು. ಯಾವುದೋ ನೆಪವೊಡ್ಡಿ ಅವರನ್ನು ಅಲ್ಲಿಯೇ ಬಿಟ್ಟು ವಾಹನ ಚಲಾಯಿಸಿಯೇ ಬಿಟ್ಟ.
ಆತನ ವಾಹನದ ಹಿಂದೆ ಒಂದು ಮಾರ್ಮಿಕವಾದ ಮಾತು, ಗರ್ಭಿಣಿಯರಿಗೆ ಉಚಿತ ಪ್ರಯಾಣ, ಇದು ಯಾವ ನೆಪಕ್ಕೆ? ಹೀಗೆ ದಾರಿ ಕಾಯ್ತಿರ್ಬೇಕಾದ್ರೆ ದೂರದಿಂದಲೇ ಒಂದು ಕಾರ್ ಬರೋದನ್ನ ಕಂಡು, ಅಣ್ಣ ಗಾಡಿ ನಿಲ್ಸಿ, ಗಾಡಿ ನಿಲ್ಸಿ ಅಣ್ಣ ಅನ್ನೋ ಸೂಚನೆ ನೀಡುತ್ತಿದ್ದಂತೆ ಕಾರಿನಿಂದಿಳಿದ ಆ ವ್ಯಕ್ತಿ ಆತುರಾತುರದಿಂದ ಭೀತಿಯಿಂದ ಆಕೆಯ ಬಳಿ ನಡೆದೇ ಬಿಟ್ಟ. ಸ್ವಲ್ಪ ಹೊತ್ತು ನಿಂತು ವಿಚಾರಿಸಿದ. ದೈನ್ಯದಿಂದಲೇ ಆತ ಒಪ್ಪಿಕೊಂಡನಾದರೂ ತಡೆದಿದ್ದು ಹೆಣ್ಣೆಂಬ ಮಾಯೆ. ಒಂದು ಕಡೆ ಆತನ ಅಸಹಾಯಕತೆ, ಇನ್ನೊಂದು ಕಡೆ ಆತ ಇಷ್ಟಪಟ್ಟವಳ ತಾಕೀತಿನ ಮಾತುಗಳು. ಕೊನೆಗೂ ಆಕೆಯ ಮಾತುಗಳೇ ಹಾಗಿದ್ದವು, ನಾನು ಅವಳು ನೀವೇ ತೀರ್ಮಾನ ಮಾಡಿ ಎನ್ನುವ ಮಾತಿಗೆ ಶರಣಾಗಿಯೇ ಬಿಟ್ಟ. ಆತನಿಗೆ ಏನೂ ಮಾಡಲಾಗದ ಪರಿಸ್ಥಿತಿಗೆ ಅವಳೆಷ್ಟು ಕಾಡಿ ಬೇಡಿದರೂ ತನ್ನ ಪ್ರೇಯಸಿಯ ಸೌಂದರ್ಯದ ಮಾಯೆ ಇವಳ ನೋವಿಗೆ ಬೆಲೆ ಕೊಡದೆ ತನ್ನ ಕಾರಿನ ಹಿಂದಿರುವ ತಾಯಿಯೇ ದೇವರು ಎನ್ನುವ ಮಾತನ್ನು ಮರೆತು ಆತ ಮುಂದುವರಿದೇ ಬಿಟ್ಟ. ಅದ್ಯಾವುದೋ ಶುಭಗಳಿಗೆ ಮೋಜು ಮಸ್ತಿ ಇವನ್ನೆಲ್ಲ ರೂಢಿಗತ ಮಾಡಿರೋ ಯುವಕರ ಒಂದು ಗುಂಪು ರಜಾಗಳಿಗೆಯ ಮಜಾ ಕಳೆಯೋಕಂತ ಆ ದಾರಿಯಿಂದಾಗಿ ಬರ್ತಾ ಇದ್ರು. ಪ್ರತಿ ಗಳಿಗೆಗೂ ಕಾಡ್ತಾ ಇದ್ದ ನೋವಿಗೆ ಔಷಧಿ ಹಚ್ಚಿದಂಗಾಯ್ತು ಆಕೆಗೆ. ವಾಹನ ನಿಲ್ಲಿಸಿ ಅನ್ನೋ ಸೂಚನೆ ಕೊಟ್ಟ ಕೂಡ್ಲೇ ವಾಹನ ನಿಲ್ಲಿಸಿ ಓಡೋಡ್ತಾ ಬಂದು ಸಂಕಟದ ಅರಿವಾದ ಕೂಡ್ಲೇ ಅವರಲ್ಲೊಬ್ಬ ಹಾಸ್ಪಿಟಲ್ಗೆ ಫೋನ್ ಮಾಡಿನೂ ಆಗಿತ್ತು. ತಮ್ಮೆಲ್ಲ ಖುಷಿಯ ಕ್ಷಣಗಳಿಗೆ ಒಂದು ಸ್ವಲ್ಪ ಹೊತ್ತು ವಿರಾಮ ನೀಡಿದ್ರು. ಆಕೆಯ ನೋವಿಗೆ ಸಮಾಧಾನ ನೀಡುತ್ತಿದ್ದಂತೆ ವೈದ್ಯರ ಸೂಚನೆ ಸಿಕ್ಕಿಯೂ ಆಗಿತ್ತು. ತುಂಬು ಗರ್ಭಿಣಿಯನ್ನು ವಾಹನದಲ್ಲಿ ಕೂರಿಸಿ ಅವರದ್ದೇ ನೋವೇನೋ ಅನ್ನೋ ಹಾಗೆ ಧಾವಂತದಲ್ಲಿ ಆಸ್ಪತ್ರೆಯ ದಾರಿಯತ್ತ ಮುಖ ಮಾಡಿದ್ರು. ಕಾರಿನಿಂದ ಓಡೋಡಿ ಬಂದವರೇ ಡಾಕ್ಟರ್ಗೆ ಪರಿಸ್ಥಿತಿಯ ಬಗ್ಗೆ ಸ್ಥೂಲವಾದ ವಿವರ ತಿಳಿಸಿ ಆಕೆಯನ್ನ ಹೆರಿಗೆ ಕೊಠಡಿ ತನಕ ಕೊಂಡೊಯ್ದಿದ್ದು ಆಯಿತು. ಡಾಕ್ಟರ್ ಹೆರಿಗೆ ಮಾಡಿಸೋ ಕಾರ್ಯದಲ್ಲಿ ಮಗ್ನರಾದ್ರು. ಹೊರಗಡೆ ಯುವಕರಲ್ಲಿ ಭಯದ ನೆರಳು, ಒಳಗಡೆ ತುಂಬು ಗರ್ಭಿಣಿ ತನ್ನ ಮಗುವಿಗೆ ಜನ್ಮ ಕೊಡೋಕೆ ನೋವಿನಿಂದ ಬಳಲ್ತಾ ತನ್ನ ಶಕ್ತಿಯನ್ನೆಲ್ಲ ಒಂದಾಗಿಸಿದ್ದಾಳೆ. ಒಮ್ಮೆಲೆ ಒಳಗಿನಿಂದ ಜೋರಾದ ಚೀರಾಟದೊಂದಿಗೆ ಯುವಕರ ಮುಖದಲ್ಲಿ ಖುಷಿಯೋ ಖುಷಿ. ಹೀಗೆ ಶುಭವಾರ್ತೆಯನ್ನ ತಿಳಿಸೋಕೆ ವೈದ್ಯರು ಹೊರಗಡೆ ಬರ್ತಿರ್ಬೇಕಾದ್ರೆ ಆ ಹುಡುಗರು ಹೊರಟೇ ಬಿಟ್ರು. ಅಪರಿಚಿತರ ನೋವಿಗೆ ಧ್ವನಿಯಾಗೋ ಇಂಥ ಒಳ್ಳೆ ಯುವಕರ ಗಾಡಿ ಹಿಂದೆ ಬರ್ದಿತ್ತು ಬ್ಯಾಡ್ ಬಾಯ್ಸ್. ಯಾಕೆ ಅವರು ಹೋದ ದಾರಿಯೇ ಆಲೋಚಿಸ್ತಾ ಹೋಗೋಣ, ಉತ್ತರ ಸಿಗ್ಬೋದು. ಆದರೆ ಅವನ ಮನಸ್ಸಿಗೆ ಏನನ್ನಿಸ್ತೋ ಏನೋ, ಅಣ್ಣ ನನ್ನ ಅಕ್ಕನ ಪರಿಸ್ಥಿತಿ ನೋಡು, ಕೈ ಮುಗಿತೀನಿ, ಆಸ್ಪತ್ರೆ ಕರ್ಕೊಂಡೋಗು ಎಂದು ದೈನ್ಯತೆಯಿಂದ ಕೈ ಮುಗಿದರೂ ಯಾವುದೋ ನೆಪ ಒಡ್ಡಿ ಅವರನ್ನು ಅಲ್ಲಿಯೇ ಬಿಟ್ಟು ವಾಹನ ಚಲಾಯಿಸಿಯೇ ಬಿಟ್ಟ. ಆತನ ವಾಹನದ ಹಿಂದೆ ಒಂದು ಮಾರ್ಮಿಕವಾದ ಮಾತು, ಗರ್ಭಿಣಿಯರಿಗೆ ಉಚಿತ ಪ್ರಯಾಣ, ಇದು ಯಾವ ನೆಪಕ್ಕೆ?
ಹೀಗೆ ದಾರಿ ಕಾಯ್ತಿರ್ಬೇಕಾದ್ರೆ ದೂರದಿಂದಲೇ ಒಂದು ಕಾರ್ ಬರೋದನ್ನ ಕಂಡು ಅಣ್ಣ ಗಾಡಿ ನಿಲ್ಸಿ, ಗಾಡಿ ನಿಲ್ಸಿ ಅಣ್ಣ ಅನ್ನೋ ಸೂಚನೆ ನೀಡುತ್ತಿದ್ದಂತೆ ಕಾರಿನಿಂದಿಳಿದ ಆ ವ್ಯಕ್ತಿ ಆತುರಾತುರದಿಂದ ಭೀತಿಯಿಂದ ಆಕೆಯ ಬಳಿ ನಡೆದೇ ಬಿಟ್ಟ. ಸ್ವಲ್ಪ ಹೊತ್ತು ನಿಂತು ವಿಚಾರಿಸಿದ. ದೈನ್ಯದಿಂದಲೇ ಆತ ಒಪ್ಪಿಕೊಂಡನಾದರೂ ತಡೆದಿದ್ದು ಹೆಣ್ಣೆಂಬ ಮಾಯೆ. ಒಂದು ಕಡೆ ಆತನ ಅಸಹಾಯಕತೆ, ಇನ್ನೊಂದು ಕಡೆ ಆತ ಇಷ್ಟಪಟ್ಟವಳ ತಾಕೀತಿನ ಮಾತುಗಳು. ಕೊನೆಗೂ ಆಕೆಯ ಮಾತುಗಳೇ ಹಾಗಿದ್ದವು, ನಾನು ಅವಳು ನೀವೇ ತೀರ್ಮಾನ ಮಾಡಿ ಎನ್ನುವ ಮಾತಿಗೆ ಶರಣಾಗಿಯೇ ಬಿಟ್ಟ. ಆತನಿಗೆ ಏನೂ ಮಾಡಲಾಗದ ಪರಿಸ್ಥಿತಿಗೆ ಅವಳೆಷ್ಟು ಕಾಡಿ ಬೇಡಿದರೂ ತನ್ನ ಪ್ರೇಯಸಿಯ ಸೌಂದರ್ಯದ ಮಾಯೆ ಇವಳ ನೋವಿಗೆ ಬೆಲೆ ಕೊಡದೆ ತನ್ನ ಕಾರಿನ ಹಿಂದಿರುವ ತಾಯಿಯೇ ದೇವರು ಎನ್ನುವ ಮಾತನ್ನು ಮರೆತು ಆತ ಮುಂದುವರಿದೇ ಬಿಟ್ಟ. ಅದ್ಯಾವುದೋ ಶುಭಗಳಿಗೆ ಮೋಜು ಮಸ್ತಿ ಇವನ್ನೆಲ್ಲ ರೂಢಿಗತ ಮಾಡಿರೋ ಯುವಕರ ಒಂದು ಗುಂಪು ರಜಾಗಳಿಗೆಯ ಮಜಾ ಕಳೆಯೋಕಂತ ಆ ದಾರಿಯಿಂದಾಗಿ ಬರ್ತಾ ಇದ್ರು. ಪ್ರತಿ ಗಳಿಗೆಗೂ ಕಾಡ್ತಾ ಇದ್ದ ನೋವಿಗೆ ಔಷಧಿ ಹಚ್ಚಿದಂಗಾಯ್ತು ಆಕೆಗೆ. ವಾಹನ ನಿಲ್ಲಿಸಿ ಅನ್ನೋ ಸೂಚನೆ ಕೊಟ್ಟ ಕೂಡ್ಲೇ ವಾಹನ ನಿಲ್ಲಿಸಿ ಓಡೋಡ್ತಾ ಬಂದು ಸಂಕಟದ ಅರಿವಾದ ಕೂಡ್ಲೇ ಅವರಲ್ಲೊಬ್ಬ ಹಾಸ್ಪಿಟಲ್ಗೆ ಫೋನ್ ಮಾಡಿನೂ ಆಗಿತ್ತು. ತಮ್ಮೆಲ್ಲ ಖುಷಿಯ ಕ್ಷಣಗಳಿಗೆ ಒಂದು ಸ್ವಲ್ಪ ಹೊತ್ತು ವಿರಾಮ ನೀಡಿದ್ರು. ಆಕೆಯ ನೋವಿಗೆ ಸಮಾಧಾನ ನೀಡುತ್ತಿದ್ದಂತೆ ವೈದ್ಯರ ಸೂಚನೆ ಸಿಕ್ಕಿಯೂ ಆಗಿತ್ತು. ತುಂಬು ಗರ್ಭಿಣಿಯನ್ನು ವಾಹನದಲ್ಲಿ ಕೂರಿಸಿ ಅವರದ್ದೇ ನೋವೇನೋ ಅನ್ನೋ ಹಾಗೆ ಧಾವಂತದಲ್ಲಿ ಆಸ್ಪತ್ರೆಯ ದಾರಿಯತ್ತ ಮುಖ ಮಾಡಿದ್ರು. ಕಾರಿನಿಂದ ಓಡೋಡಿ ಬಂದವರೇ ಡಾಕ್ಟರ್ಗೆ ಪರಿಸ್ಥಿತಿಯ ಬಗ್ಗೆ ಸ್ಥೂಲವಾದ ವಿವರ ತಿಳಿಸಿ ಆಕೆಯನ್ನ ಹೆರಿಗೆ ಕೊಠಡಿ ತನಕ ಕೊಂಡೊಯ್ದಿದ್ದು ಆಯಿತು. ಡಾಕ್ಟರ್ ಹೆರಿಗೆ ಮಾಡಿಸೋ ಕಾರ್ಯದಲ್ಲಿ ಮಗ್ನರಾದ್ರು. ಹೊರಗಡೆ ಯುವಕರಲ್ಲಿ ಭಯದ ನೆರಳು, ಒಳಗಡೆ ತುಂಬು ಗರ್ಭಿಣಿ ತನ್ನ ಮಗುವಿಗೆ ಜನ್ಮ ಕೊಡೋಕೆ ನೋವಿನಿಂದ ಬಳಲ್ತಾ ತನ್ನ ಶಕ್ತಿಯನ್ನೆಲ್ಲ ಒಂದಾಗಿಸಿದ್ದಾಳೆ. ಒಮ್ಮೆಲೆ ಒಳಗಿನಿಂದ ಜೋರಾದ ಚೀರಾಟದೊಂದಿಗೆ ಯುವಕರ ಮುಖದಲ್ಲಿ ಖುಷಿಯೋ ಖುಷಿ. ಹೀಗೆ ಶುಭವಾರ್ತೆಯನ್ನ ತಿಳಿಸೋಕೆ ವೈದ್ಯರು ಹೊರಗಡೆ ಬರ್ತಿರ್ಬೇಕಾದ್ರೆ ಆ ಹುಡುಗರು ಹೊರಟೇ ಬಿಟ್ರು. ಅಪರಿಚಿತರ ನೋವಿಗೆ ಧ್ವನಿಯಾಗೋ ಇಂಥ ಒಳ್ಳೆ ಯುವಕರ ಗಾಡಿ ಹಿಂದೆ ಬರ್ದಿತ್ತು ಬ್ಯಾಡ್ ಬಾಯ್ಸ್. ಯಾಕೆ ಅವರು ಹೋದ ದಾರಿಯೇ ಆಲೋಚಿಸ್ತಾ ಹೋಗೋಣ, ಉತ್ತರ ಸಿಗ್ಬೋದು. ಆದರೆ ಅವನ ಮನಸ್ಸಿಗೆ ಏನನ್ನಿಸ್ತೋ ಏನೋ, ಅಣ್ಣ ನನ್ನ ಅಕ್ಕನ ಪರಿಸ್ಥಿತಿ ನೋಡು, ಕೈ ಮುಗಿತೀನಿ, ಆಸ್ಪತ್ರೆ ಕರ್ಕೊಂಡೋಗು ಎಂದು ದೈನ್ಯತೆಯಿಂದ ಕೈ ಮುಗಿದರೂ ಯಾವುದೋ ನೆಪ ಒಡ್ಡಿ ಅವರನ್ನು ಅಲ್ಲಿಯೇ ಬಿಟ್ಟು ವಾಹನ ಚಲಾಯಿಸಿಯೇ ಬಿಟ್ಟ. ಆತನ ವಾಹನದ ಹಿಂದೆ ಒಂದು ಮಾರ್ಮಿಕವಾದ ಮಾತು, ಗರ್ಭಿಣಿಯರಿಗೆ ಉಚಿತ ಪ್ರಯಾಣ, ಇದು ಯಾವ ನೆಪಕ್ಕೆ? ಹೀಗೆ ದಾರಿ ಕಾಯ್ತಿರ್ಬೇಕಾದ್ರೆ ದೂರದಿಂದಲೇ ಒಂದು ಕಾರ್ ಬರೋದನ್ನ ಕಂಡು ಅಣ್ಣ ಗಾಡಿ ನಿಲ್ಸಿ, ಗಾಡಿ ನಿಲ್ಸಿ ಅಣ್ಣ
ಅನ್ನೋ ಸೂಚನೆ ನೀಡುತ್ತಿದ್ದಂತೆ ಕಾರಿನಿಂದಿಳಿದ ಆ ವ್ಯಕ್ತಿ ಆತುರಾತುರದಿಂದ ಭೀತಿಯಿಂದ ಆಕೆಯ ಬಳಿ ನಡೆದೇ ಬಿಟ್ಟ. ಸ್ವಲ್ಪ ಹೊತ್ತು ನಿಂತು ವಿಚಾರಿಸಿದ. ದೈನ್ಯದಿಂದಲೇ ಆತ ಒಪ್ಪಿಕೊಂಡನಾದರೂ ತಡೆದಿದ್ದು ಹೆಣ್ಣೆಂಬ ಮಾಯೆ. ಒಂದು ಕಡೆ ಆತನ ಅಸಹಾಯಕತೆ, ಇನ್ನೊಂದು ಕಡೆ ಆತ ಇಷ್ಟಪಟ್ಟವಳ ತಾಕೀತಿನ ಮಾತುಗಳು. ಕೊನೆಗೂ ಆಕೆಯ ಮಾತುಗಳೇ ಹಾಗಿದ್ದವು, ನಾನು ಅವಳು ನೀವೇ ತೀರ್ಮಾನ ಮಾಡಿ ಎನ್ನುವ ಮಾತಿಗೆ ಶರಣಾಗಿಯೇ ಬಿಟ್ಟ. ಆತನಿಗೆ ಏನೂ ಮಾಡಲಾಗದ ಪರಿಸ್ಥಿತಿಗೆ ಅವಳೆಷ್ಟು ಕಾಡಿ ಬೇಡಿದರೂ ತನ್ನ ಪ್ರೇಯಸಿಯ ಸೌಂದರ್ಯದ ಮಾಯೆ ಇವಳ ನೋವಿಗೆ ಬೆಲೆ ಕೊಡದೆ ತನ್ನ ಕಾರಿನ ಹಿಂದಿರುವ ತಾಯಿಯೇ ದೇವರು ಎನ್ನುವ ಮಾತನ್ನು ಮರೆತು ಆತ ಮುಂದುವರಿದೇ ಬಿಟ್ಟ. ಅದ್ಯಾವುದೋ ಶುಭಗಳಿಗೆ ಮೋಜು ಮಸ್ತಿ ಇವನ್ನೆಲ್ಲ ರೂಢಿಗತ ಮಾಡಿರೋ ಯುವಕರ ಒಂದು ಗುಂಪು ರಜಾ ಗಳಿಗೆಯ ಮಜಾ ಕಳೆಯೋಕಂತ ಆ ದಾರಿಯಿಂದಾಗಿ ಬರ್ತಾ ಇದ್ರು. ಪ್ರತಿ ಗಳಿಗೆಗೂ ಕಾಡ್ತಾ ಇದ್ದ ನೋವಿಗೆ ಔಷಧಿ ಹಚ್ಚಿದಂಗಾಯ್ತು ಆಕೆಗೆ. ವಾಹನ ನಿಲ್ಲಿಸಿ ಅನ್ನೋ ಸೂಚನೆ ಕೊಟ್ಟ ಕೂಡ್ಲೆ ವಾಹನ ನಿಲ್ಲಿಸಿ ಓಡೋಡ್ತಾ ಬಂದು ಸಂಕಟದ ಅರಿವಾದ ಕೂಡ್ಲೆ ಅವರಲ್ಲೊಬ್ಬ ಹಾಸ್ಪಿಟಲ್ಗೆ ಫೋನ್ ಮಾಡಿನೂ ಆಗಿತ್ತು. ತಮ್ಮೆಲ್ಲ ಖುಷಿಯ ಕ್ಷಣಗಳಿಗೆ ಒಂದು ಸ್ವಲ್ಪ ಹೊತ್ತು ವಿರಾಮ ನೀಡಿದ್ರು. ಆಕೆಯ ನೋವಿಗೆ ಸಮಾಧಾನ ನೀಡುತ್ತಿದ್ದಂತೆ ವೈದ್ಯರ ಸೂಚನೆ ಸಿಕ್ಕಿಯೂ ಆಗಿತ್ತು. ತುಂಬು ಗರ್ಭಿಣಿಯನ್ನು ವಾಹನದಲ್ಲಿ ಕೂರಿಸಿ ಅವರದ್ದೇ ನೋವೇನೋ ಅನ್ನೋ ಹಾಗೆ ಧಾವಂತದಲ್ಲಿ ಆಸ್ಪತ್ರೆಯ ದಾರಿಯತ್ತ ಮುಖ ಮಾಡಿದ್ರು. ಕಾರಿನಿಂದ ಓಡೋಡಿ ಬಂದವರೇ ಡಾಕ್ಟರ್ಗೆ ಪರಿಸ್ಥಿತಿಯ ಬಗ್ಗೆ ಸ್ಥೂಲವಾದ ವಿವರ ತಿಳಿಸಿ ಆಕೆಯನ್ನು ಹೆರಿಗೆ ಕೊಠಡಿ ತನಕ ಕೊಂಡೊಯ್ದಿದ್ದು ಆಯಿತು. ಡಾಕ್ಟರ್ ಹೆರಿಗೆ ಮಾಡಿಸೋ ಕಾರ್ಯದಲ್ಲಿ ಮಗ್ನರಾದ್ರು. ಹೊರಗಡೆ ಯುವಕರಲ್ಲಿ ಭಯದ ನೆರಳು, ಒಳಗಡೆ ತುಂಬು ಗರ್ಭಿಣಿ ತನ್ನ ಮಗುವಿಗೆ ಜನ್ಮ ಕೊಡೋಕೆ ನೋವಿನಿಂದ ಬಳಲ್ತಾ ತನ್ನ ಶಕ್ತಿಯನ್ನೆಲ್ಲ ಒಂದಾಗಿಸಿದ್ದಾಳೆ. ಒಮ್ಮೆಲೆ ಒಳಗಿನಿಂದ ಜೋರಾದ ಚೀರಾಟದೊಂದಿಗೆ ಯುವಕರ ಮುಖದಲ್ಲಿ ಖುಷಿಯೋ ಖುಷಿ. ಹೀಗೆ ಶುಭವಾರ್ತೆಯನ್ನ ತಿಳಿಸೋಕೆ ವೈದ್ಯರು ಹೊರಗಡೆ ಬರ್ತಿರ್ಬೇಕಾದ್ರೆ ಆ ಹುಡುಗರು ಹೊರಟೇ ಬಿಟ್ರು. ಅಪರಿಚಿತರ ನೋವಿಗೆ ಧ್ವನಿಯಾಗೋ ಇಂಥ ಒಳ್ಳೆ ಯುವಕರ ಗಾಡಿ ಹಿಂದೆ ಬರ್ದಿತ್ತು ಬ್ಯಾಡ್ ಬಾಯ್ಸ್. ಯಾಕೆ ಅವರು ಹೋದ ದಾರಿಯಲ್ಲಿ ಆಲೋಚಿಸ್ತಾ ಹೋಗೋಣ, ಉತ್ತರ ಸಿಗ್ಬೋದು. ಆದರೆ ಅವನ ಮನಸ್ಸಿಗೆ ಏನನ್ನಿಸ್ತೋ ಏನೋ, ಅಣ್ಣ ನನ್ನ ಅಕ್ಕನ ಪರಿಸ್ಥಿತಿ ನೋಡು, ಕೈ ಮುಗಿತೀನಿ, ಆಸ್ಪತ್ರೆ ಕರ್ಕೊಂಡೋಗು ಎಂದು ದೈನ್ಯತೆಯಿಂದ ಕೈ ಮುಗಿದರೂ ಯಾವುದೋ ನೆಪ ಒಡ್ಡಿ ಅವರನ್ನು ಅಲ್ಲಿಯೇ ಬಿಟ್ಟು ವಾಹನ ಚಲಾಯಿಸಿಯೇ ಬಿಟ್ಟ. ಆತನ ವಾಹನದ ಹಿಂದೆ ಒಂದು ಮಾರ್ಮಿಕವಾದ ಮಾತು, ಗರ್ಭಿಣಿಯರಿಗೆ ಉಚಿತ ಪ್ರಯಾಣ, ಇದು ಯಾವ ನೆಪಕ್ಕೆ? ಹೀಗೆ ದಾರಿ ಕಾಯ್ತಿರ್ಬೇಕಾದ್ರೆ ದೂರದಿಂದಲೇ ಒಂದು ಕಾರ್ ಬರೋದನ್ನ ಕಂಡು ಅಣ್ಣ ಗಾಡಿ ನಿಲ್ಸಿ, ಗಾಡಿ ನಿಲ್ಸಿ ಅಣ್ಣ ಅನ್ನೋ ಸೂಚನೆ ನೀಡುತ್ತಿದ್ದಂತೆ ಕಾರಿನಿಂದಿಳಿದ ಆ ವ್ಯಕ್ತಿ
ಆತುರಾತುರದಿಂದ ಭೀತಿಯಿಂದ ಆಕೆಯ ಬಳಿ ನಡೆದೇ ಬಿಟ್ಟ. ಸ್ವಲ್ಪ ಹೊತ್ತು ನಿಂತು ವಿಚಾರಿಸಿದ. ದೈನ್ಯದಿಂದಲೇ ಆತ ಒಪ್ಪಿಕೊಂಡನಾದರೂ ತಡೆದಿದ್ದು ಹೆಣ್ಣೆಂಬ ಮಾಯೆ. ಒಂದು ಕಡೆ ಆತನ ಅಸಹಾಯಕತೆ, ಇನ್ನೊಂದು ಕಡೆ ಆತ ಇಷ್ಟಪಟ್ಟವಳ ತಾಕೀತಿನ ಮಾತುಗಳು. ಕೊನೆಗೂ ಆಕೆಯ ಮಾತುಗಳೇ ಹಾಗಿದ್ದವು, ನಾನು ಅವಳು ನೀವೇ ತೀರ್ಮಾನ ಮಾಡಿ ಎನ್ನುವ ಮಾತಿಗೆ ಶರಣಾಗಿಯೇ ಬಿಟ್ಟ. ಆತನಿಗೆ ಏನೂ ಮಾಡಲಾಗದ ಪರಿಸ್ಥಿತಿಗೆ ಅವಳೆಷ್ಟು ಕಾಡಿ ಬೇಡಿದರೂ ತನ್ನ ಪ್ರೇಯಸಿಯ ಸೌಂದರ್ಯದ ಮಾಯೆ ಇವಳ ನೋವಿಗೆ ಬೆಲೆ ಕೊಡದೆ ತನ್ನ ಕಾರಿನ ಹಿಂದಿರುವ ತಾಯಿಯೇ ದೇವರು ಎನ್ನುವ ಮಾತನ್ನು ಮರೆತು ಆತ ಮುಂದುವರಿದೇ ಬಿಟ್ಟ. ಅದ್ಯಾವುದೋ ಶುಭಗಳಿಗೆ ಮೋಜು ಮಸ್ತಿ ಇವನ್ನೆಲ್ಲ ರೂಢಿಗತ ಮಾಡಿರೋ ಯುವಕರ ಒಂದು ಗುಂಪು ರಜಾ ಗಳಿಗೆಯ ಮಜಾ ಕಳೆಯೋಕಂತ ಆ ದಾರಿಯಿಂದಾಗಿ ಬರ್ತಾ ಇದ್ರು. ಪ್ರತಿ ಗಳಿಗೆಗೂ ಕಾಡ್ತಾ ಇದ್ದ ನೋವಿಗೆ ಔಷಧಿ ಹಚ್ಚಿದಂಗಾಯ್ತು ಆಕೆಗೆ. ವಾಹನ ನಿಲ್ಲಿಸಿ ಅನ್ನೋ ಸೂಚನೆ ಕೊಟ್ಟ ಕೂಡ್ಲೆ ವಾಹನ ನಿಲ್ಲಿಸಿ ಓಡೋಡ್ತಾ ಬಂದು ಸಂಕಟದ ಅರಿವಾದ ಕೂಡ್ಲೆ ಅವರಲ್ಲೊಬ್ಬ ಹಾಸ್ಪಿಟಲ್ಗೆ ಫೋನ್ ಮಾಡಿನೂ ಆಗಿತ್ತು. ತಮ್ಮೆಲ್ಲ ಖುಷಿಯ ಕ್ಷಣಗಳಿಗೆ ಒಂದು ಸ್ವಲ್ಪ ಹೊತ್ತು ವಿರಾಮ ನೀಡಿದ್ರು. ಆಕೆಯ ನೋವಿಗೆ ಸಮಾಧಾನ ನೀಡುತ್ತಿದ್ದಂತೆ ವೈದ್ಯರ ಸೂಚನೆ ಸಿಕ್ಕಿಯೂ ಆಗಿತ್ತು. ತುಂಬು ಗರ್ಭಿಣಿಯನ್ನು ವಾಹನದಲ್ಲಿ ಕೂರಿಸಿ ಅವರದ್ದೇ ನೋವೇನೋ ಅನ್ನೋ ಹಾಗೆ ಧಾವಂತದಲ್ಲಿ ಆಸ್ಪತ್ರೆಯ ದಾರಿಯತ್ತ ಮುಖ ಮಾಡಿದ್ರು. ಕಾರಿನಿಂದ ಓಡೋಡಿ ಬಂದವರೆ ಡಾಕ್ಟರ್ಗೆ ಪರಿಸ್ಥಿತಿಯ ಬಗ್ಗೆ ಸ್ಥೂಲವಾದ ವಿವರ ತಿಳಿಸಿ ಆಕೆಯನ್ನು ಹೆರಿಗೆ ಕೊಠಡಿ ತನಕ ಕೊಂಡೊಯ್ದಿದ್ದು ಆಯಿತು. ಡಾಕ್ಟರ್ ಹೆರಿಗೆ ಮಾಡಿಸೋ ಕಾರ್ಯದಲ್ಲಿ ಮಗ್ನರಾದ್ರು. ಹೊರಗಡೆ ಯುವಕರಲ್ಲಿ ಭಯದ ನೆರಳು, ಒಳಗಡೆ ತುಂಬು ಗರ್ಭಿಣಿ ತನ್ನ ಮಗುವಿಗೆ ಜನ್ಮ ಕೊಡೋಕೆ ನೋವಿನಿಂದ ಬಳಲ್ತಾ ತನ್ನ ಶಕ್ತಿಯನ್ನೆಲ್ಲ ಒಂದಾಗಿಸಿದ್ದಾಳೆ. ಒಮ್ಮೆಲೆ ಒಳಗಿನಿಂದ ಜೋರಾದ ಚೀರಾಟದೊಂದಿಗೆ ಯುವಕರ ಮುಖದಲ್ಲಿ ಖುಷಿಯೋ ಖುಷಿ. ಹೀಗೆ ಶುಭವಾರ್ತೆಯನ್ನ ತಿಳಿಸೋಕೆ ವೈದ್ಯರು ಹೊರಗಡೆ ಬರ್ತಿರ್ಬೇಕಾದ್ರೆ ಆ ಹುಡುಗರು ಹೊರಟೇ ಬಿಟ್ರು. ಅಪರಿಚಿತರ ನೋವಿಗೆ ಧ್ವನಿಯಾಗೋ ಇಂಥ ಒಳ್ಳೆ ಯುವಕರ ಗಾಡಿ ಹಿಂದೆ ಬರ್ದಿತ್ತು ಬ್ಯಾಡ್ ಬಾಯ್ಸ್. ಯಾಕೆ ಅವರು ಹೋದ ದಾರಿಯಲ್ಲಿ ಆಲೋಚಿಸ್ತಾ ಹೋಗೋಣ, ಉತ್ತರ ಸಿಗ್ಬೋದು. ಆದರೆ ಅವನ ಮನಸ್ಸಿಗೆ ಏನನ್ನಿಸ್ತೋ ಏನೋ, ಅಣ್ಣ ನನ್ನ ಅಕ್ಕನ ಪರಿಸ್ಥಿತಿ ನೋಡು, ಕೈ ಮುಗಿತೀನಿ ಆಸ್ಪತ್ರೆ ಕರ್ಕೊಂಡೋಗು ಎಂದು ದೈನ್ಯತೆಯಿಂದ ಕೈ ಮುಗಿದರೂ ಯಾವುದೋ ನೆಪ ಒಡ್ಡಿ ಅವರನ್ನು ಅಲ್ಲಿಯೇ ಬಿಟ್ಟು ವಾಹನ ಚಲಾಯಿಸಿಯೇ ಬಿಟ್ಟ. ಆತನ ವಾಹನದ ಹಿಂದೆ ಒಂದು ಮಾರ್ಮಿಕವಾದ ಮಾತು, ಗರ್ಭಿಣಿಯರಿಗೆ ಉಚಿತ ಪ್ರಯಾಣ ಇದು ಯಾವ ನೆಪಕ್ಕೆ? ಹೀಗೆ ದಾರಿ ಕಾಯ್ತಿರ್ಬೇಕಾದ್ರೆ ದೂರದಿಂದಲೇ ಒಂದು ಕಾರ್ ಬರೋದನ್ನ ಕಂಡು ಅಣ್ಣ ಗಾಡಿ ನಿಲ್ಸಿ, ಗಾಡಿ ನಿಲ್ಸಿ ಅಣ್ಣ ಅನ್ನು ಸೂಚನೆ ನೀಡುತ್ತಿದ್ದಂತೆ ಕಾರಿನಿಂದಿಳಿದ ಆ ವ್ಯಕ್ತಿ ಆತುರಾತುರದಿಂದ ಭೀತಿಯಿಂದ ಆಕೆಯ ಬಳಿ ನಡೆದೇ ಬಿಟ್ಟ. ಸ್ವಲ್ಪ ಹೊತ್ತು ನಿಂತು ವಿಚಾರಿಸಿದ. ದೈನ್ಯದಿಂದಲೇ ಆತ ಒಪ್ಪಿಕೊಂಡನಾದರೂ
ತಡೆದಿದ್ದು ಹೆಣ್ಣೆಂಬ ಮಾಯೆ. ಒಂದು ಕಡೆ ಆತನ ಅಸಹಾಯಕತೆ, ಇನ್ನೊಂದು ಕಡೆ ಆತ ಇಷ್ಟಪಟ್ಟವಳ ತಾಕೀತಿನ ಮಾತುಗಳು. ಕೊನೆಗೂ ಆಕೆಯ ಮಾತುಗಳೇ ಆಗಿದ್ದವು, ನಾನು ಅವಳು ನೀವೇ ತೀರ್ಮಾನ ಮಾಡಿ ಎನ್ನುವ ಮಾತಿಗೆ ಶರಣಾಗಿಯೇ ಬಿಟ್ಟ. ಆತನಿಗೆ ಏನೂ ಮಾಡಲಾಗದ ಪರಿಸ್ಥಿತಿಗೆ ಅವಳೆಷ್ಟು ಕಾಡಿ ಬೇಡಿದರೂ ತನ್ನ ಪ್ರೇಯಸಿಯ ಸೌಂದರ್ಯದ ಮಾಯೆ ಇವಳ ನೋವಿಗೆ ಬೆಲೆ ಕೊಡದೆ ತನ್ನ ಕಾರಿನ ಹಿಂದಿರುವ ತಾಯಿಯೇ ದೇವರು ಎನ್ನುವ ಮಾತನ್ನು ಮರೆತು ಆತ ಮುಂದುವರಿದೇ ಬಿಟ್ಟ. ಅದ್ಯಾವುದೋ ಶುಭಗಳಿಗೆ ಮೋಜು ಮಸ್ತಿ ಇವನ್ನೆಲ್ಲ ರೂಢಿಗತ ಮಾಡಿರೋ ಯುವಕರ ಒಂದು ಗುಂಪು ರಜಾ ಗಳಿಗೆಯ ಮಜಾ ಕಳೆಯೋಕಂತ ಆ ದಾರಿಯಿಂದಾಗಿ ಬರ್ತಾ ಇದ್ರು. ಪ್ರತಿ ಗಳಿಗೆಗೂ ಕಾಡ್ತಾ ಇದ್ದ ನೋವಿಗೆ ಔಷಧಿ ಹಚ್ಚಿದಂಗಾಯ್ತು ಆಕೆಗೆ. ವಾಹನ ನಿಲ್ಲಿಸಿ ಅನ್ನೋ ಸೂಚನೆ ಕೊಟ್ಟ ಕೂಡ್ಲೆ ವಾಹನ ನಿಲ್ಲಿಸಿ ಓಡೋಡ್ತಾ ಬಂದು ಸಂಕಟದ ಅರಿವಾದ ಕೂಡ್ಲೆ ಅವರಲ್ಲೊಬ್ಬ ಹಾಸ್ಪಿಟಲ್ಗೆ ಫೋನ್ ಮಾಡಿನೂ ಆಗಿತ್ತು. ತಮ್ಮೆಲ್ಲ ಖುಷಿಯ ಕ್ಷಣಗಳಿಗೆ ಒಂದು ಸ್ವಲ್ಪ ಹೊತ್ತು ವಿರಾಮ ನೀಡಿದ್ರು. ಆಕೆಯ ನೋವಿಗೆ ಸಮಾಧಾನ ನೀಡುತ್ತಿದ್ದಂತೆ ವೈದ್ಯರ ಸೂಚನೆ ಸಿಕ್ಕಿಯೂ ಆಗಿತ್ತು. ತುಂಬು ಗರ್ಭಿಣಿಯನ್ನು ವಾಹನದಲ್ಲಿ ಕೂಡಿಸಿ ಅವರದ್ದೇ ನೋವೇನೋ ಅನ್ನೋ ಹಾಗೆ ಧಾವಂತದಲ್ಲಿ ಆಸ್ಪತ್ರೆಯ ದಾರಿಯತ್ತ ಮುಖ ಮಾಡಿದ್ರು. ಕಾರಿನಿಂದ ಓಡೋಡಿ ಬಂದವಳೆ ಡಾಕ್ಟರ್ಗೆ ಪರಿಸ್ಥಿತಿಯ ಬಗ್ಗೆ ಸ್ಥೂಲವಾದ ವಿವರ ತಿಳಿಸಿ ಆಕೆಯನ್ನ ಹೆರಿಗೆ ಕೊಠಡಿ ತನಕ ಕೊಂಡೊಯ್ದಿದ್ದು ಆಯಿತು. ಡಾಕ್ಟರ್ ಹೆರಿಗೆ ಮಾಡಿಸೋ ಕಾರ್ಯದಲ್ಲಿ ಮಗ್ನರಾದ್ರು. ಹೊರಗಡೆ ಯುವಕರಲ್ಲಿ ಭಯದ ನೆರಳು, ಒಳಗಡೆ ತುಂಬು ಗರ್ಭಿಣಿ ತನ್ನ ಮಗುವಿಗೆ ಜನ್ಮ ಕೊಡೋಕೆ ನೋವಿನಿಂದ ಬಳಲ್ತಾ ತನ್ನ ಶಕ್ತಿಯನ್ನೆಲ್ಲ ಒಂದಾಗಿಸಿದ್ದಾಳೆ. ಒಮ್ಮೆಲೆ ಒಳಗಿನಿಂದ ಜೋರಾದ ಚೀರಾಟದೊಂದಿಗೆ ಯುವಕರ ಮುಖದಲ್ಲಿ ಖುಷಿಯೋ ಖುಷಿ. ಹೀಗೆ ಶುಭವಾರ್ತೆಯನ್ನ ತಿಳಿಸೋಕೆ ವೈದ್ಯರು ಹೊರಗಡೆ ಬರ್ತಿರ್ಬೇಕಾದ್ರೆ ಆ ಹುಡುಗರು ಹೊರಟೇ ಬಿಟ್ರು. ಅಪರಿಚಿತರ ನೋವಿಗೆ ಧ್ವನಿಯಾಗೋ ಇಂಥ ಒಳ್ಳೆ ಯುವಕರ ಗಾಡಿ ಹಿಂದೆ ಬರ್ದಿತ್ತು ಬ್ಯಾಡ್ ಬಾಯ್ಸ್. ಯಾಕೆ ಅವರು ಹೋದ ದಾರಿಯಲ್ಲಿ ಆಲೋಚಿಸ್ತಾ ಹೋಗೋಣ, ಉತ್ತರ ಸಿಗ್ಬೋದು. ಆದರೆ ಅವನ ಮನಸ್ಸಿಗೆ ಏನನ್ನಿಸ್ತೋ ಏನೋ, ಅಣ್ಣ ನನ್ನ ಅಕ್ಕನ ಪರಿಸ್ಥಿತಿ ನೋಡು, ಕೈ ಮುಗಿತೀನಿ, ಆಸ್ಪತ್ರೆ ಕರ್ಕೊಂಡೋಗು ಎಂದು ದೈನ್ಯತೆಯಿಂದ ಕೈ ಮುಗಿದರೂ ಯಾವುದೋ ನೆಪ ಒಡ್ಡಿ ಅವರನ್ನು ಅಲ್ಲಿಯೇ ಬಿಟ್ಟು ವಾಹನ ಚಲಾಯಿಸಿಯೇ ಬಿಟ್ಟ. ಆತನ ವಾಹನದ ಹಿಂದೆ ಒಂದು ಮಾರ್ಮಿಕವಾದ ಮಾತು, ಗರ್ಭಿಣಿಯರಿಗೆ ಉಚಿತ ಪ್ರಯಾಣ, ಇದು ಯಾವ ನೆಪಕ್ಕೆ? ಹೀಗೆ ದಾರಿ ಕಾಯ್ತಿರ್ಬೇಕಾದ್ರೆ ದೂರದಿಂದಲೇ ಒಂದು ಕಾರ್ ಬರೋದನ್ನ ಕಂಡು ಅಣ್ಣ ಗಾಡಿ ನಿಲ್ಸಿ, ಗಾಡಿ ನಿಲ್ಸಿ ಅಣ್ಣ ಅನ್ನು ಸೂಚನೆ ನೀಡುತ್ತಿದ್ದಂತೆ ಕಾರಿನಿಂದಿಳಿದ ಆ ವ್ಯಕ್ತಿ ಆತುರಾತುರದಿಂದ ಭೀತಿಯಿಂದ ಆಕೆಯ ಬಳಿ ನಡೆದೇ ಬಿಟ್ಟ. ಸ್ವಲ್ಪ ಹೊತ್ತು ನಿಂತು ವಿಚಾರಿಸಿದ. ದೈನ್ಯದಿಂದಲೇ ಆತ ಒಪ್ಪಿಕೊಂಡನಾದರೂ ತಡೆದಿದ್ದು ಹೆಣ್ಣೆಂಬ ಮಾಯೆ, ಒಂದು ಕಡೆ ಆತನ ಅಸಹಾಯಕತೆ, ಇನ್ನೊಂದು ಕಡೆ ಆತ ಇಷ್ಟಪಟ್ಟವಳ ತಾಕೀತಿನ ಮಾತುಗಳು.
ಕೊನೆಗೂ ಆಕೆಯ ಮಾತುಗಳೇ ಆಗಿದ್ದವು. ನಾನು ಅವಳು ನೀವೇ ತೀರ್ಮಾನ ಮಾಡಿ ಎನ್ನುವ ಮಾತಿಗೆ ಶರಣಾಗಿಯೇ ಬಿಟ್ಟ. ಆತನಿಗೆ ಏನೂ ಮಾಡಲಾಗದ ಪರಿಸ್ಥಿತಿಗೆ ಅವಳೆಷ್ಟು ಕಾಡಿ ಬೇಡಿದರೂ ತನ್ನ ಪ್ರೇಯಸಿಯ ಸೌಂದರ್ಯದ ಮಾಯೆ ಇವಳ ನೋವಿಗೆ ಬೆಲೆ ಕೊಡದೆ ತನ್ನ ಕಾರಿನ ಹಿಂದಿರುವ ತಾಯಿಯೇ ದೇವರು ಎನ್ನುವ ಮಾತನ್ನು ಮರೆತು ಆತ ಮುಂದುವರಿದೇ ಬಿಟ್ಟ. ಅದ್ಯಾವುದೋ ಶುಭಗಳಿಗೆ ಮೋಜು ಮಸ್ತಿ ಇವನ್ನೆಲ್ಲ ರೂಢಿಗತ ಮಾಡಿರೋ ಯುವಕರ ಒಂದು ಗುಂಪು ರಜಾ ಗಳಿಗೆಯ ಮಜಾ ಕಳೆಯೋಕಂತ ಆ ದಾರಿಯಿಂದಾಗಿ ಬರ್ತಾ ಇದ್ರು. ಪ್ರತಿ ಗಳಿಗೆಗೂ ಕಾಡ್ತಾ ಇದ್ದ ನೋವಿಗೆ ಔಷಧಿ ಹಚ್ಚಿದಂಗಾಯ್ತು ಆಕೆಗೆ. ವಾಹನ ನಿಲ್ಲಿಸಿ ಅನ್ನೋ ಸೂಚನೆ ಕೊಟ್ಟ ಕೂಡ್ಲೆ ವಾಹನ ನಿಲ್ಲಿಸಿ ಓಡೋಡ್ತಾ ಬಂದು ಸಂಕಟದ ಅರಿವಾದ ಕೂಡ್ಲೆ ಅವರಲ್ಲೊಬ್ಬ ಹಾಸ್ಪಿಟಲ್ಗೆ ಫೋನ್ ಮಾಡಿನೂ ಆಗಿತ್ತು. ತಮ್ಮೆಲ್ಲ ಖುಷಿಯ ಕ್ಷಣಗಳಿಗೆ ಒಂದು ಸ್ವಲ್ಪ ಹೊತ್ತು ವಿರಾಮ ನೀಡಿದ್ರು. ಆಕೆಯ ನೋವಿಗೆ ಸಮಾಧಾನ ನೀಡುತ್ತಿದ್ದಂತೆ ವೈದ್ಯರ ಸೂಚನೆ ಸಿಕ್ಕಿಯೂ ಆಗಿತ್ತು. ತುಂಬು ಗರ್ಭಿಣಿಯನ್ನು ವಾಹನದಲ್ಲಿ ಕೂಡಿಸಿ ಅವರದ್ದೇ ನೋವೇನೋ ಅನ್ನೋ ಹಾಗೆ ಧಾವಂತದಲ್ಲಿ ಆಸ್ಪತ್ರೆಯ ದಾರಿಯತ್ತ ಮುಖ ಮಾಡಿದ್ರು. ಕಾರಿನಿಂದ ಓಡೋಡಿ ಬಂದವರೇ ಡಾಕ್ಟರ್ಗೆ ಪರಿಸ್ಥಿತಿಯ ಬಗ್ಗೆ ಸ್ಥೂಲವಾದ ವಿವರ ತಿಳಿಸಿ ಆಕೆಯನ್ನು ಹೆರಿಗೆ ಕೊಠಡಿ ತನಕ ಕೊಂಡೊಯ್ದಿದ್ದು ಆಯಿತು. ಡಾಕ್ಟರ್ ಹೆರಿಗೆ ಮಾಡಿಸೋ ಕಾರ್ಯದಲ್ಲಿ ಮಗ್ನರಾದ್ರು. ಹೊರಗಡೆ ಯುವಕರಲ್ಲಿ ಭಯದ ನೆರಳು, ಒಳಗಡೆ ತುಂಬು ಗರ್ಭಿಣಿ ತನ್ನ ಮಗುವಿಗೆ ಜನ್ಮ ಕೊಡೋಕೆ ನೋವಿನಿಂದ ಬಳಲ್ತಾ ತನ್ನ ಶಕ್ತಿಯನ್ನೆಲ್ಲ ಒಂದಾಗಿಸಿದ್ದಾಳೆ. ಒಮ್ಮೆಲೆ ಒಳಗಿನಿಂದ ಜೋರಾದ ಚೀರಾಟದೊಂದಿಗೆ ಯುವಕರ ಮುಖದಲ್ಲಿ ಖುಷಿಯೋ ಖುಷಿ. ಹೀಗೆ ಶುಭವಾರ್ತೆಯನ್ನ ತಿಳಿಸೋಕೆ ವೈದ್ಯರು ಹೊರಗಡೆ ಬರ್ತಿರ್ಬೇಕಾದ್ರೆ ಆ ಹುಡುಗರು ಹೊರಟೇ ಬಿಟ್ರು. ಅಪರಿಚಿತರ ನೋವಿಗೆ ಧ್ವನಿಯಾಗೋ ಇಂಥ ಒಳ್ಳೆ ಯುವಕರ ಗಾಡಿ ಹಿಂದೆ ಬರ್ದಿತ್ತು ಬ್ಯಾಡ್ ಬಾಯ್ಸ್. ಯಾಕೆ ಅವರು ಹೋದ ದಾರಿಯಲ್ಲಿ ಆಲೋಚಿಸ್ತಾ ಹೋಗೋಣ, ಉತ್ತರ ಸಿಗ್ಬೋದು. ಆದರೆ ಅವನ ಮನಸ್ಸಿಗೆ ಏನನ್ನಿಸ್ತೋ ಏನೋ, ಅಣ್ಣ ನನ್ನ ಅಕ್ಕನ ಪರಿಸ್ಥಿತಿ ನೋಡು, ಕೈ ಮುಗಿತೀನಿ, ಆಸ್ಪತ್ರೆ ಕರ್ಕೊಂಡೋಗು ಎಂದು ದೈನ್ಯತೆಯಿಂದ ಕೈ ಮುಗಿದರೂ ಯಾವುದೋ ನೆಪ ಒಡ್ಡಿ ಅವರನ್ನು ಅಲ್ಲಿಯೇ ಬಿಟ್ಟು ವಾಹನ ಚಲಾಯಿಸಿಯೇ ಬಿಟ್ಟ. ಆತನ ವಾಹನದ ಹಿಂದೆ ಒಂದು ಮಾರ್ಮಿಕವಾದ ಮಾತು, ಗರ್ಭಿಣಿಯರಿಗೆ ಉಚಿತ ಪ್ರಯಾಣ, ಇದು ಯಾವ ನೆಪಕ್ಕೆ? ಹೀಗೆ ದಾರಿ ಕಾಯ್ತಿರ್ಬೇಕಾದ್ರೆ ದೂರದಿಂದಲೇ ಒಂದು ಕಾರ್ ಬರೋದನ್ನ ಕಂಡು ಅಣ್ಣ ಗಾಡಿ ನಿಲ್ಲಿಸಿ, ಗಾಡಿ ನಿಲ್ಲಿಸಿ ಅಣ್ಣ ಅನ್ನೋ ಸೂಚನೆ ನೀಡುತ್ತಿದ್ದಂತೆ ಕಾರಿನಿಂದಿಳಿದ ಆ ವ್ಯಕ್ತಿ ಆತುರಾತುರದಿಂದ ಭೀತಿಯಿಂದ ಆಕೆಯ ಬಳಿ ನಡೆದೇ ಬಿಟ್ಟ. ಸ್ವಲ್ಪ ಹೊತ್ತು ನಿಂತು ವಿಚಾರಿಸಿದ. ದೈನ್ಯದಿಂದಲೇ ಆತ ಒಪ್ಪಿಕೊಂಡನಾದರೂ ತಡೆದಿದ್ದು ಹೆಣ್ಣೆಂಬ ಮಾಯೆ. ಒಂದು ಕಡೆ ಆತನ ಅಸಹಾಯಕತೆ, ಇನ್ನೊಂದು ಕಡೆ ಆತ ಇಷ್ಟಪಟ್ಟವಳ ತಾಕೀತಿನ ಮಾತುಗಳು. ಕೊನೆಗೂ ಆಕೆಯ ಮಾತುಗಳೇ ಆಗಿದ್ದವು, ನಾನು ಅವಳು ನೀವೇ ತೀರ್ಮಾನ ಮಾಡಿ ಎನ್ನುವ ಮಾತಿಗೆ ಶರಣಾಗಿಯೇ ಬಿಟ್ಟ.
ಆತನಿಗೆ ಏನೂ ಮಾಡಲಾಗದ ಪರಿಸ್ಥಿತಿಗೆ ಅವಳೆಷ್ಟು ಕಾಡಿ ಬೇಡಿದರೂ ತನ್ನ ಪ್ರೇಯಸಿಯ ಸೌಂದರ್ಯದ ಮಾಯೆ ಇವಳ ನೋವಿಗೆ ಬೆಲೆ ಕೊಡದೆ ತನ್ನ ಕಾರಿನ ಹಿಂದಿರುವ ತಾಯಿಯೇ ದೇವರು ಎನ್ನುವ ಮಾತನ್ನು ಮರೆತು ಆತ ಮುಂದುವರಿದೇ ಬಿಟ್ಟ. ಅದ್ಯಾವುದೋ ಶುಭಗಳಿಗೆ ಮೋಜು ಮಸ್ತಿ ಇವನ್ನೆಲ್ಲ ರೂಢಿಗತ ಮಾಡಿರೋ ಯುವಕರ ಒಂದು ಗುಂಪು ರಜಾ ಗಳಿಗೆಯ ಮಜಾ ಕಳೆಯೋಕಂತ ಆ ದಾರಿಯಿಂದಾಗಿ ಬರ್ತಾ ಇದ್ರು. ಪ್ರತಿ ಗಳಿಗೆಗೂ ಕಾಡ್ತಾ ಇದ್ದ ನೋವಿಗೆ ಔಷಧಿ ಹಚ್ಚಿದಂಗಾಯ್ತು ಆಕೆಗೆ. ವಾಹನ ನಿಲ್ಲಿಸಿ ಅನ್ನೋ ಸೂಚನೆ ಕೊಟ್ಟ ಕೂಡ್ಲೇ ವಾಹನ ನಿಲ್ಲಿಸಿ ಓಡೋಡ್ತಾ ಬಂದು ಸಂಕಟದ ಅರಿವಾದ ಕೂಡ್ಲೇ ಅವರಲ್ಲೊಬ್ಬ ಹಾಸ್ಪಿಟಲ್ಗೆ ಫೋನ್ ಮಾಡಿನೂ ಆಗಿತ್ತು. ತಮ್ಮೆಲ್ಲ ಖುಷಿಯ ಕ್ಷಣಗಳಿಗೆ ಒಂದು ಸ್ವಲ್ಪ ಹೊತ್ತು ವಿರಾಮ ನೀಡಿದ್ರು. ಆಕೆಯ ನೋವಿಗೆ ಸಮಾಧಾನ ನೀಡುತ್ತಿದ್ದಂತೆ ವೈದ್ಯರ ಸೂಚನೆ ಸಿಕ್ಕಿಯೂ ಆಗಿತ್ತು. ತುಂಬು ಗರ್ಭಿಣಿಯನ್ನು ವಾಹನದಲ್ಲಿ ಕೂಡಿಸಿ ಅವರದ್ದೇ ನೋವೇನೋ ಅನ್ನೋ ಹಾಗೆ ಧಾವಂತದಲ್ಲಿ ಆಸ್ಪತ್ರೆಯ ದಾರಿಯತ್ತ ಮುಖ ಮಾಡಿದ್ರು. ಕಾರಿನಿಂದ ಓಡೋಡಿ ಬಂದವಳೆ ಡಾಕ್ಟರ್ಗೆ ಪರಿಸ್ಥಿತಿಯ ಬಗ್ಗೆ ಸ್ಥೂಲವಾದ ವಿವರ ತಿಳಿಸಿ ಆಕೆಯನ್ನ ಹೆರಿಗೆ ಕೊಠಡಿ ತನಕ ಕೊಂಡೊಯ್ದಿದ್ದು ಆಯಿತು. ಡಾಕ್ಟರ್ ಹೆರಿಗೆ ಮಾಡಿಸೋ ಕಾರ್ಯದಲ್ಲಿ ಮಗ್ನರಾದ್ರು. ಹೊರಗಡೆ ಯುವಕರಲ್ಲಿ ಭಯದ ನೆರಳು, ಒಳಗಡೆ ತುಂಬು ಗರ್ಭಿಣಿ ತನ್ನ ಮಗುವಿಗೆ ಜನ್ಮ ಕೊಡೋಕೆ ನೋವಿನಿಂದ ಬಳಲ್ತಾ ತನ್ನ ಶಕ್ತಿಯನ್ನೆಲ್ಲ ಒಂದಾಗಿಸಿದ್ದಾಳೆ. ಒಮ್ಮೆಲೆ ಒಳಗಿನಿಂದ ಜೋರಾದ ಚೀರಾಟದೊಂದಿಗೆ ಯುವಕರ ಮುಖದಲ್ಲಿ ಖುಷಿಯೋ ಖುಷಿ. ಹೀಗೆ ಶುಭವಾರ್ತೆಯನ್ನ ತಿಳಿಸೋಕೆ ವೈದ್ಯರು ಹೊರಗಡೆ ಬರ್ತಿರ್ಬೇಕಾದ್ರೆ ಆ ಹುಡುಗರು ಹೊರಟೇ ಬಿಟ್ರು. ಅಪರಿಚಿತರ ನೋವಿಗೆ ಧ್ವನಿಯಾಗೋ ಇಂಥ ಒಳ್ಳೆ ಯುವಕರ ಗಾಡಿ ಹಿಂದೆ ಬರ್ದಿತ್ತು ಬ್ಯಾಡ್ ಬಾಯ್ಸ್. ಯಾಕೆ ಅವರು ಹೋದ ದಾರಿಯಲ್ಲಿ ಆಲೋಚಿಸ್ತಾ ಹೋಗೋಣ, ಉತ್ತರ ಸಿಗ್ಬೋದು. ಆದರೆ ಅವನ ಮನಸ್ಸಿಗೆ ಏನನ್ನಿಸ್ತೋ ಏನೋ, ಅಣ್ಣ ನನ್ನ ಅಕ್ಕನ ಪರಿಸ್ಥಿತಿ ನೋಡು, ಕೈ ಮುಗಿತೀನಿ, ಆಸ್ಪತ್ರೆ ಕರ್ಕೊಂಡೋಗು ಎಂದು ದೈನ್ಯತೆಯಿಂದ ಕೈ ಮುಗಿದರೂ ಯಾವುದೋ ನೆಪ ಒಡ್ಡಿ ಅವರನ್ನು ಅಲ್ಲಿಯೇ ಬಿಟ್ಟು ವಾಹನ ಚಲಾಯಿಸಿಯೇ ಬಿಟ್ಟ. ಆತನ ವಾಹನದ ಹಿಂದೆ ಒಂದು ಮಾರ್ಮಿಕವಾದ ಮಾತು, ಗರ್ಭಿಣಿಯರಿಗೆ ಉಚಿತ ಪ್ರಯಾಣ, ಇದು ಯಾವ ನೆಪಕ್ಕೆ? ಹೀಗೆ ದಾರಿ ಕಾಯ್ತಿರ್ಬೇಕಾದ್ರೆ ದೂರದಿಂದಲೇ ಒಂದು ಕಾರ್ ಬರೋದನ್ನ ಕಂಡು ಅಣ್ಣ ಗಾಡಿ ನಿಲ್ಸಿ, ಗಾಡಿ ನಿಲ್ಸಿ ಅಣ್ಣ ಅನ್ನೋ ಸೂಚನೆ ನೀಡುತ್ತಿದ್ದಂತೆ ಕಾರಿನಿಂದಿಳಿದ ಆ ವ್ಯಕ್ತಿ ಆತುರಾತುರದಿಂದ ಭೀತಿಯಿಂದ ಆಕೆಯ ಬಳಿ ನಡೆದೇ ಬಿಟ್ಟ. ಸ್ವಲ್ಪ ಹೊತ್ತು ನಿಂತು ವಿಚಾರಿಸಿದ. ದೈನ್ಯದಿಂದಲೇ ಆತ ಒಪ್ಪಿಕೊಂಡನಾದರೂ ತಡೆದಿದ್ದು ಹೆಣ್ಣೆಂಬ ಮಾಯೆ. ಒಂದು ಕಡೆ ಆತನ ಅಸಹಾಯಕತೆ, ಇನ್ನೊಂದು ಕಡೆ ಆತ ಇಷ್ಟಪಟ್ಟವಳ ತಾಕೀತಿನ ಮಾತುಗಳು. ಕೊನೆಗೂ ಆಕೆಯ ಮಾತುಗಳೇ ಹಾಗಿದ್ದವು, ನಾನು ಅವಳು ನೀವೇ ತೀರ್ಮಾನ ಮಾಡಿ ಎನ್ನುವ ಮಾತಿಗೆ ಶರಣಾಗಿಯೇ ಬಿಟ್ಟ. ಆತನಿಗೆ ಏನೂ ಮಾಡಲಾಗದ ಪರಿಸ್ಥಿತಿಗೆ ಅವಳೆಷ್ಟು ಕಾಡಿ ಬೇಡಿದರೂ ತನ್ನ ಪ್ರೇಯಸಿಯ ಸೌಂದರ್ಯದ ಮಾಯೆ
ಇವಳ ನೋವಿಗೆ ಬೆಲೆ ಕೊಡದೆ ತನ್ನ ಕಾರಿನ ಹಿಂದಿರುವ ತಾಯಿಯೇ ದೇವರು ಎನ್ನುವ ಮಾತನ್ನು ಮರೆತು ಆತ ಮುಂದುವರಿದೇ ಬಿಟ್ಟ. ಅದ್ಯಾವುದೋ ಶುಭಗಳಿಗೆ ಮೋಜು ಮಸ್ತಿ ಇವನ್ನೆಲ್ಲ ರೂಢಿಗತ ಮಾಡಿರೋ ಯುವಕರ ಒಂದು ಗುಂಪು ರಜಾ ಗಳಿಗೆಯ ಮಜಾ ಕಳೆಯೋಕಂತ ಆ ದಾರಿಯಿಂದಾಗಿ ಬರ್ತಾ ಇದ್ರು. ಪ್ರತಿ ಗಳಿಗೆಗೂ ಕಾಡ್ತಾ ಇದ್ದ ನೋವಿಗೆ ಔಷಧಿ ಹಚ್ಚಿದಂಗಾಯ್ತು ಆಕೆಗೆ. ವಾಹನ ನಿಲ್ಲಿಸಿ ಅನ್ನೋ ಸೂಚನೆ ಕೊಟ್ಟ ಕೂಡ್ಲೇ ವಾಹನ ನಿಲ್ಲಿಸಿ ಓಡೋಡ್ತಾ ಬಂದು ಸಂಕಟದ ಅರಿವಾದ ಕೂಡ್ಲೇ ಅವರಲ್ಲೊಬ್ಬ ಹಾಸ್ಪಿಟಲ್ಗೆ ಫೋನ್ ಮಾಡಿನೂ ಆಗಿತ್ತು. ತಮ್ಮೆಲ್ಲ ಖುಷಿಯ ಕ್ಷಣಗಳಿಗೆ ಒಂದು ಸ್ವಲ್ಪ ಹೊತ್ತು ವಿರಾಮ ನೀಡಿದ್ರು. ಆಕೆಯ ನೋವಿಗೆ ಸಮಾಧಾನ ನೀಡುತ್ತಿದ್ದಂತೆ ವೈದ್ಯರ ಸೂಚನೆ ಸಿಕ್ಕಿಯೂ ಆಗಿತ್ತು. ತುಂಬು ಗರ್ಭಿಣಿಯನ್ನು ವಾಹನದಲ್ಲಿ ಕೂರಿಸಿ ಅವರದ್ದೇ ನೋವೇನೋ ಅನ್ನೋ ಹಾಗೆ ಧಾವಂತದಲ್ಲಿ ಆಸ್ಪತ್ರೆಯ ದಾರಿಯತ್ತ ಮುಖ ಮಾಡಿದ್ರು. ಕಾರಿನಿಂದ ಓಡೋಡಿ ಬಂದವರೇ ಡಾಕ್ಟರ್ಗೆ ಪರಿಸ್ಥಿತಿಯ ಬಗ್ಗೆ ಸ್ಥೂಲವಾದ ವಿವರ ತಿಳಿಸಿ ಆಕೆಯನ್ನ ಹೆರಿಗೆ ಕೊಠಡಿ ತನಕ ಕೊಂಡೊಯ್ದಿದ್ದು ಆಯಿತು. ಡಾಕ್ಟರ್ ಹೆರಿಗೆ ಮಾಡಿಸೋ ಕಾರ್ಯದಲ್ಲಿ ಮಗ್ನರಾದ್ರು. ಹೊರಗಡೆ ಯುವಕರಲ್ಲಿ ಭಯದ ನೆರಳು, ಒಳಗಡೆ ತುಂಬು ಗರ್ಭಿಣಿ ತನ್ನ ಮಗುವಿಗೆ ಜನ್ಮ ಕೊಡೋಕೆ ನೋವಿನಿಂದ ಬಳಲ್ತಾ ತನ್ನ ಶಕ್ತಿಯನ್ನೆಲ್ಲ ಒಂದಾಗಿಸಿದ್ದಾಳೆ. ಒಮ್ಮೆಲೆ ಒಳಗಿನಿಂದ ಜೋರಾದ ಚೀರಾಟದೊಂದಿಗೆ ಯುವಕರ ಮುಖದಲ್ಲಿ ಖುಷಿಯೋ ಖುಷಿ. ಹೀಗೆ ಶುಭವಾರ್ತೆಯನ್ನ ತಿಳಿಸೋಕೆ ವೈದ್ಯರು ಹೊರಗಡೆ ಬರ್ತಿರ್ಬೇಕಾದ್ರೆ ಆ ಹುಡುಗರು ಹೊರಟೇ ಬಿಟ್ರು. ಅಪರಿಚಿತರ ನೋವಿಗೆ ಧ್ವನಿಯಾಗೋ ಇಂಥ ಒಳ್ಳೆ ಯುವಕರ ಗಾಡಿ ಹಿಂದೆ ಬರ್ದಿತ್ತು ಬ್ಯಾಡ್ ಬಾಯ್ಸ್. ಯಾಕೆ ಅವರು ಹೋದ ದಾರಿಯೇ ಆಲೋಚಿಸ್ತಾ ಹೋಗೋಣ, ಉತ್ತರ ಸಿಗ್ಬೋದು.